ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್ ಎಸ್ ಫ್ರೆಂಡ್ಸ್ ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಮೋಸ್ಟ್ ಅವೇಟೆಡ್ ಫಿಲ್ಮ್ ಆದ ಮಾರ್ಟಿನ್ ಇವತ್ತಿಗೆ ರಿಲೀಸ್ ಆಗಿ ಮೂರು ದಿವಸಗಳು ಕಳೆಯಿತು ಅದೇ ರೀತಿ ನಿಮಗೆಲ್ಲರಿಗೆ ತಿಳಿದಿರುವಂತೆ ಈ ಫಿಲ್ಮ್ನ ಸ್ಟೋರಿ ಲೈನನ್ನು ಬರೆದವರು ಅರ್ಜುನ್ ಸರ್ಜರ್ ಅವರಾಗಿದ್ದಾರೆ ಹಾಗೆ ಈ ಲೀಡರ್ ಲೀಡರಲ್ಲಿ ನಿಮಗೆಲ್ಲರಿಗೆ ತಿಳಿದಿರುವಂತೆ ಕರ್ನಾಟಕದ ಆ್ಯಕ್ಷನ್ ಪ್ರಿನ್ಸ್ ಆದ ಧ್ರುವ ಸರ್ಜರ್ ಅವರಿದ್ದಾರೆ ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಧ್ರುವ ಸರ್ಜರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಮಾರ್ಟಿನ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಮಾಹಿತಿ ನಿಮಗೆ ಇರ್ತೀವಿ ಹೌದು ಫ್ರೆಂಡ್ಸ್ ಈ ಫಿಲ್ಮ್ನ ಬಜೆಟ್ ಬಂದು ನೂರು ಕೋಟಿ ಆಗಿದ್ದು ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚು ಸ್ಕ್ರೀನ್ ಮುಖಾಂತರ ಈ ಫಿಲ್ಮ್ ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಮಾರ್ಟಿನ್ ಫಿಲ್ಮ್ನ ಬಿಡುಗಡೆಯಾದ ಮೂರನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಅಕಾರ್ಡಿಂಗ್ ಟು ದ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಕರ್ನಾಟಕದಲ್ಲಿ ಸಂಡೆ ಆದ ಕಾರಣ ನಾಲ್ಕು ಕೋಟಿ ಹತ್ತು ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ ಅಂತ ಹೇಳ್ಬೋದು ಹಾಗೆ ಆಂಧ್ರ ಪ್ರದೇಶದಲ್ಲಿ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಹದಿನೆಂಟು ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ ಹಾಗೆ ತಮಿಳ್ನಾಡಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡದ ಮೂರನೇ ದಿವಸಕ್ಕೆ ಹದಿನೈದು ಲಕ್ಷ ಇಪ್ಪತ್ತು ಸಾವಿರವನ್ನು ಕಲೆಕ್ಷನ್ ಮಾಡ್ತಿದೆ ಹಾಗೆ ಹಿಂದಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡದ ಮೂರನೇ ದಿವಸಕ್ಕೆ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ತೊಂಬತ್ತೆರಡು ಲಕ್ಷ ಎಂಬತ್ತು ಸಾವಿರವನ್ನು ಕಲೆಕ್ಷನ್ ಮಾಡ್ತಿದೆ ಹಾಗೆ ಓವರ್ಸೀಸಲ್ಲಿ ಬಿಡುಗಡದ ಮೂರನೇ ದಿವಸಕ್ಕೆ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಒಂದು ಕೋಟಿ ಮೂವತ್ತೈದು ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡದ ಮೂರನೇ ದಿವಸಕ್ಕೆ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಆರು ಕೋಟಿ ತೊಂಬತ್ತೆಂಟು ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡದ ಮೂರನೇ ದಿವಸಕ್ಕೆ ಟಿ ವಿ ರೇಟ್ಸ್ ಒ ಟಿ ಟಿ ರೇಟ್ಸ್ ಹಾಗೂ ಸ್ಯಾಟಲೈಟ್ ರೈಟ್ಸನ್ನು ಸೇರಿಸಿ ಮೂವತ್ತೆಂಟು ಕೋಟಿ ಐವತ್ತು ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡೋದು ಇಪ್ಪತ್ತು ಕೋಟಿ ಎಂಬತ್ತೊಂದು ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನನ್ನು ಮಾಡ್ತಿದ್ದೆ ಅಂತ ಹೇಳ್ಬೋದು ಮಾರ್ಟಿನ್ ಫಿಲ್ಮ್ ಹಾಗೆ ನಿಮ್ಮ ಪ್ರಕಾರ ಮಾರ್ಟಿನ್ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಹಾಗೂ ಇವತ್ತಿನ ಫುಲ್ ಗೆಸ್ಟ್ ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವೇನಾದರೂ ಮಾರ್ಟಿನ್ ಫಿಲ್ಮ್ ನೋಡಿದರೆ ಮಾರ್ಟಿನ್ ಫಿಲ್ಮ್ ಹೇಗಿತ್ತು ಅಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಧ್ರುವ ಸರ್ಜರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಮಾರ್ಟಿನ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ita ni telestevi, thankhannk.